ನಾನು ಈ ವಿಡಿಯೋದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಒಂದು ಹದಿನೈದು ದಿವಸದಲ್ಲೇ ನಾವು ಯಾವ ಥರ ಬೆಳೆಸ್ಕೊಬೋದು ಅಂದರೆ ಅದು ಬೇಗ ಮೊಳಕೆ ಬರಲಿಕ್ಕೆ ಏನು ಮಾಡಬೇಕು ಚೆನ್ನಾಗಿ ಬೆಳೆಯೋಕ್ಕೆ ಯಾವ್ಯಾವ ಟಿಪ್ಸನ್ನು ನಾವು ಫಾಲೋ ಆಗಬೇಕು ಯಾವ ಥರ ಮಣ್ಣಲ್ಲಿ ನೆಡಬೇಕು ಯಾವ ಥರ ನೀರು ಹಾಕಬೇಕು ಯಾವ ಥರ ಗೊಬ್ಬರ ಹಾಕಬೇಕು ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇದ್ದೀನಿ ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಓಕೆನಾ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಮೊನ್ನೆ ನನ್ನ ಒಬ್ಬರು ಕಾಮೆಂಟಲ್ಲಿ ಕೇಳಿದರು ಅಕ್ಕ ಕೊತ್ತಂಬರಿ ಸೊಪ್ಪನ್ನು ಬೆಳೆಸೋದು ಹೇಗೆ ಮನೇಲಿ ಈಸಿಯಾಗಿ ಹೇಳಿ ಅಂತ ಆಲ್ರೆಡಿ ನಾನು ಈ ವಿಡಿಯೋ ಒಂದೆರಡು ವೀಡಿಯೋ ಮಾಡಿದ್ದೆ ಆದರೆ ಹೊಸ ಹೊಸ ಸಬ್ಸ್ಕ್ರೈಬರ್ ಬಂದಂಗೆ ಕ್ವಶನ್ ಮತ್ತೆ ಮತ್ತೆ ಕೇಳ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಮತ್ತೆ ಪುನಃ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಕೆಲವೇ ಕೆಲವು ಟಿಪ್ಸನ್ನು ಫಾಲೋ ಆದರೆ ನಮ್ಮ ನಮ್ಮನೇಲಿ ಹೆಲ್ದಿಯಾಗಿರೋ ಕೊತ್ತಂಬರಿ ಸೊಪ್ಪುನ ಬೆಳೆಸ್ಕೊಬೋದು ನಾನು ಬೀಜದಿಂದ ಹಿಡಿದು ಹಾರ್ವೆಸ್ಟ್ ತಂದ್ಕೊಂಡು ನಿಮಗೆ ಎಲ್ಲ ಥರವಾದ ಟಿಪ್ಸನ್ನು ಈ ವೀಡಿಯೋದಲ್ಲಿ ಕೊಡ್ತೀನಿ ನೀವು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಓಕೆನಾ ಕೆಲವೊಂದು ಕಡೆ ನೀವು ಬೇಕಾದರೆ ಬರೆದಿಟ್ಕೊಬೋದು ಈಗ ಬೀಜ ಎರಡು ಥರದಲ್ಲಿರುತ್ತೆ ಅಡುಗೆ ಮನೆಯಲ್ಲಿ ನಾವು ಯೂಸ್ ಮಾಡ್ತೀವಲ್ಲ ಅದೊಂದು ಹೊರಗಡೆ ಬೀಜನೇ ಸಿಕ್ಕುತ್ತೆ ಅದೊಂದು ಅಡುಗೆ ಮನೆಯಲ್ಲಿ ಎರಡು ಥರದ್ದು ಬರ್ತಾ ಇತ್ತು ಒಂದು ಹೊಸದು ಕೊತ್ತಂಬರಿ ಬೀಜ ಬರುತ್ತೆ ಒಂದು ಹಳೇದ ಬೀಜ ಬರುತ್ತೆ ಹೊಸ ಕೊತ್ತಂಬರಿ ಬೀಜ ಹಾಕಿದರೆ ಮಾತ್ರ ನಮಗೆ ಚೆನ್ನಾಗಿ ಮೊಳಕೆ ಬರುತ್ತೆ ಈಗ ಮಾರ್ಕೆಟಲ್ಲಿ ಸಿಕ್ಕುತ್ತೆ ಅಂದರೆ ಅದು ನೋಡಿ ಈ ಥರ ಕೆಮಿಕಲ್ಸ್ ಹಾಕಿರ್ತಾರೆ ಯಾತಕ್ಕೆ ಈ ಥರ ಕಲರ್ ಹಾಕಿರ್ತಾರೆ ಅಂದರೆ ಬೀಜ ಹಾಳಾಗ್ಬಾರ್ದು ಅಂತ ಈ ಥರದಕ್ಕೆ ಕಲರ್ ಹಾಕಿರ್ತಾರೆ ಅಡುಗೆ ಮನೆಯವರು ತೊಗೊಳ್ಳಿ ಹೊರಗಡೆ ಮಾರ್ಕೆಟಲ್ಲಾದ್ರೂ ತೊಗೊಂಡು ಬನ್ನಿ ನೀವು ಸ್ವೀಡ್ಸನ್ನು ಯಾವುದೇ ತೊಗೊಂಡ್ಬಂದರೂ ಕೂಡ ಅದನ್ನು ಈ ಥರ ಎರಡೆರಡು ಚೂರು ಅಂದರೆ ಅದನ್ನ ಲಟ್ಟಣಿಗೆಲಿ ಸ್ವಲ್ಪ ಅದು ಹಿಂಗೆ ಹಿಂಗೆ ತಿಕ್ಕಿದ್ರೆ ಏನಾಗುತ್ತೆ ಅಂದರೆ ಈ ಥರ ಎರಡೆರಡು ಪೀಸ್ ಆಗುತ್ತೆ ಅಂದರೆ ಬೇಳೆ ಥರ ಆಗುತ್ತೆ ಅದರಲ್ಲಿ ನಮಗೆ ಮೊಳಕೆ ಬೇಗ ಬರುತ್ತೆ ಓಕೆನಾ ಮತ್ತು ಇನ್ನೊಂದು ನೋಡಿ ತುಂಬ ಜನ ಕೊತ್ತಂಬರಿ ಬೀಜ ಹಾಕ್ತವಾಗ ಹದಿನೈದು ದಿವಸ ಆದರೂ ಮೊಳಕೆ ಬರೋಲ್ಲ ಅಂತಿರ್ತಾರೆ ಎರಡು ಮೂರು ದಿವಸದಲ್ಲೇ ನಿಮ್ಮ ಮೊಳಕೆ ಬರಲಿಕ್ಕೆ ಇನ್ನೊಂದು ಟಿಪ್ ನಾನು ಒಳ್ಳೆ ಟಿಪ್ ಹೇಳ್ತೀನಿ ಅದು ತುಂಬ ಜನರಿಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ ಏನು ಮಾಡಬೇಕಂದ್ರೆ ಮಾ ಇದು ಕೊತ್ತಂಬರಿ ಬೀಜನ ನಾವು ಎರಡು ಚೂರು ಮಾಡಿರ್ತೀವಲ್ಲ ಅದು ಬೇಳೆ ಥರ ಮಾಡಿರ್ತೀವಲ್ಲ ಅದನ್ನು ಒಂದು ಟ್ವೆಂಟಿ ಫೋರ್ ಅವರ್ಸ್ ನೀರಲ್ಲಿ ನೆನೆಸಿ ಇಡಬೇಕು ನೋಡಿ ಇಲ್ಲಿ ನೆನೆಸಿ ಟಿಪ್ಪು ಪಿಚ್ಚರ್ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇಡಬೇಕು ಈ ನೆನ್ಸಿಟ್ರೆ ಮೇಲೆ ಇನ್ನೂ ಫಾಸ್ಟಾಗಿ ನಮಗೆ ಮೊಳಕೆ ಬರೋಕ್ಕೆ ಇನ್ನೊಂದು ಹೇಳ್ತೀವಿ ನೋಡಿ ಪೇಪರ್ ಟವೆಲ್ ಮೆಥಡ್ ಇದೇನಂತೇಳಿ ಎಲ್ಲ ಸೀಡ್ಸಲ್ಲಿ ನಾವು ಯೂಸ್ ಮಾಡ್ಬೋದು ಈ ಕೊತ್ತಂಬರಿ ಬೀಜದಲ್ಲಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದಾಗಿದ ನಾವು ನೆನೆಸಿದ ಬೀಜನ ಒಂದು ಪೇಪರ್ ಟವೆಲಲ್ಲಿ ನೆನೆಸ್ಬಿಟ್ಟು ಅದನ್ನ ಸುತ್ತಿಬಿಟ್ಟು ಒಂದು ಗಾಳಿ ಆಡ್ಲಾರ್ದು ಬಾಕ್ಸಲ್ಲಿಟ್ಟರೆ ಎರಡು ಮೂರು ದಿವ್ಸಕ್ಕೆ ಈ ಥರ ಮೊಳಕೆ ಬರುತ್ತೆ ಓಕೆನಾ ಸರಿ ಆಮೇಲೆ ಇದಕ್ಕೆ ಯಾವ ಥರ ಪಾಟ್ ತೊಗೊಬೇಕಂತ ತುಂಬ ಜನರಿಗೆ ಕನ್ಫ್ಯೂಸ್ ಆಗಿರುತ್ತೆ ದೊಡ್ಡ ದೊಡ್ಡ ಪಾಟಲ್ಲಿ ಬೆಳೆಸ್ತಾ ಇರ್ತಾರೆ ಆವಾಗ ಅದು ಸರಿಯಾಗಿ ಬೆಳೆಯಲ್ಲ ಈ ಥರ ಅಗಲವಾಗಿರೋ ಟಬ್ ತೊಗೊಳ್ಳಿ ನೀವು ಇದು ಮಿನಿ ಟಬ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಟಬ್ ಆಗಿರ್ಬೋದು ಯಾವುದೇ ಅಗಲ ಆಗಿದ್ದ ತೊಗೊಂಡ್ರೆ ನಮಗೆ ಅದು ಚೆನ್ನಾಗಿ ಬೆಳೆಯೋಕ್ಕೆ ಈಸಿ ಆಗುತ್ತೆ ಈಗ ಈ ಟಬ್ಬು ಆ ಒಂದೊಂದು ಸರ್ತಿ ಕೆಲವರಿಗೆಲ್ಲ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಗಿರ್ಬೋದು ಇಲ್ಲ ಸಿಗ್ಲಿಕ್ಕಿಲ್ಲ ಅಂಥವ್ರು ಏನು ಮಾಡ್ಬೋದು ಅಂದರೆ ಈ ಥರದ್ದು ನಮಗೆ ಗ್ರೋ ಬ್ಯಾಗು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಇದು ಲೋಕಲ್ ಮಾರ್ಕೆಟಲ್ಲೂ ಸಿಕ್ಕತ್ತೆ ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ಈಸಿಯಾಗಿ ಸಿಗುತ್ತೆ ಇದು ಸೊಪ್ಪು ಬೆಳೆಯೋಕ್ಕೋಸ್ಕರ ಅಂತಲೇ ತಯಾರು ಮಾಡಿರ್ತಾರೆ ಅಂದರೆ ಜಾಸ್ತಿ ಇದಿರಲ್ಲ ಅದು ಆಗಲ ಇದು ಏನು ಆಳ ಇರಲ್ಲ ಒಂದು ಫೋರ್ ಫೈವ್ ಇಂಚಸ್ ಮಾತ್ರ ಇರುತ್ತೆ ಓಕೆನಾ ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ಟಾಪಿಕ್ ಏನಂತ ಹೇಳಿದರೆ ಮಣ್ಣು ಈ ಮಣ್ಣು ನೋಡಿ ಈ ಥರ ಗಡ್ಡೆ ಮಣ್ಣು ಇದೆ ಕಲ್ಲು ಚೂರೆಲ್ಲ ಇದ್ದಿದ್ದು ಮಣ್ಣನ್ನು ತೊಗೊಂಬಾರ್ದು ಅದರಲ್ಲೂ ಕೆಂಪು ಇರುತ್ತೆ ನೋಡಿ ಆ ಮಣ್ಣನ್ನು ತಗೊಂಡು ನಾವು ಬೀಜ ಅಥವಾ ಗಿಡ ನೆಟ್ಟಾಗಿ ಏನಾಗುತ್ತೆ ಅಂದರೆ ನೀರು ಹಾಕಿದ್ರ ಮೇಲೆ ಅದು ಒಣಗಿದರೆ ನೋಡಿ ಈ ಥರ ಬಿರುಕುಬಿಟ್ಟಿರುತ್ತೆ ಅಂದರೆ ಬಿರುಕು ಬಿಟ್ಟಿರ್ತದೆ ನೋಡಿ ಆ ಥರ ಬಿಡುತ್ತೆ ಅಂಥ ಮಣ್ಣಲ್ಲಿ ನಾವು ಬೀಜ ಹಾಕಿದರೆ ಚೆನ್ನಾಗಿ ಬೆಳೆಯಲ್ಲ ಅದಕ್ಕೆ ನೀರು ಹಾಕಿದರೆ ಈ ಥರ ಕೆಸ್ರ ಕೆಸ್ರ ಆಗುತ್ತೆ ಇಂಥದ್ರಲ್ಲೂ ಕೂಡ ಗಿಡಗಳು ಸರಿ ಬೆಳೆಯಲ್ಲ ಬೇರೆ ಯಾವುದೇ ದೊಡ್ಡ ಗಿಡ ಬೆಳೆಸೋಕೆ ಕೂಡ ನೀವು ಇದು ನೋಡಿ ಜಾಗ್ರತೆ ತೊಗೊಳ್ಳಿ ಕೆಲವ್ರ ಕಡೆ ಕೆಲವು ಕಡೆ ಕಪ್ಪು ಮಣ್ಣು ಸಿಕ್ಕುತ್ತೆ ಕೆಂಪು ಮಣ್ಣು ಎಲ್ಲ ಕಡೆ ಸಿಕ್ಕಲ್ಲ ಕಪ್ಪು ಮಣ್ಣು ಇರುತ್ತೆ ಆ ಕಪ್ಪು ಮಣ್ಣು ಕೂಡ ಇದೇ ಪ್ರಾಬ್ಲಮ್ ಇರುತ್ತೆ ಅದು ನೀರು ಹಾಕಿದಾಗ ಕೆಸರಾಗಿರುತ್ತೆ ನೀರು ಹಾಕ್ಲಾರದಿಂದ ಈ ಥರ ಬಿರ್ಕುಬಿಟ್ಟಿರ್ತದೆ ಸಿಮೆಂಟ್ ಥರ ಗಟ್ಟಿಯಾಗುತ್ತೆ ಇದನ್ನು ಅವಾಯ್ಡ್ ಮಾಡೋಕೆ ನಾವು ಏನು ಮಾಡಬೇಕಂದ್ರೆ ಅದಕ್ಕೆ ಮರಳನ್ನು ಮಿಕ್ಸ್ ಮಾಡಬೇಕು ಈ ಮರಳು ತುಂಬ ಕಡೆ ಇಲ್ಲ ಅಂತ ನನಗೆ ತುಂಬ ಜನ ಕಾಮೆಂಟಲ್ಲಿ ಕೇಳಿರಾಕ ಮರಳು ಸಿಕ್ಕಲ್ಲ ನಮಗೆ ಅದಕ್ಕೆ ಏನು ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ ಏನಾದರೂ ಈ ಅಕ್ಕಿ ಮಿಲ್ ಅಂದರೆ ರೈಸ್ ಮಿಲ್ ಇದ್ದರೆ ಅದು ಅಕ್ಕಿ ತೆಗೆದ್ರ ಮೇಲೆ ಈ ಥರ ಇದಿರ್ಸು ಉಮ್ಮಿ ಇರುತ್ತಲ್ಲ ಅಂದರೆ ರೈಸ್ ಹಸ್ಕಂತಾರೆ ನೋಡಿ ಅದನ್ನ ತೊಗೊಂಬಂದ್ಬಿಟ್ಟು ಕೂಡ ನಾವು ಮಿಕ್ಸ್ ಮಾಡ್ಬೋದು ಇದು ಎರಡು ಥರ ಸಿಕ್ಕತ್ತೆ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಕಂಪ್ಲೀಟಾಗಿ ಹೇಳ್ತೀನಿ ನಿಮಗೆ ಇಲ್ಲ ಅಂತ ಕಟ್ಟಿಗೆ ಸಾಮಾನು ಮಾಡ್ತಾ ಅಂದರೆ ಮರೆ ಕೆಲಸ ಮಾಡ್ತಾ ಈ ಥರ ಮರದ ವೇಸ್ಟ್ ಬಿದ್ದಿರುತ್ತಲ್ಲ ಚೂರು ಚೂರು ಇರುತ್ತಲ್ಲ ಅದನ್ನು ಕೂಡ ತೊಗೊಂಬಂದು ನಾವು ಮಣ್ಣಲ್ಲಿ ಮಿಕ್ಸ್ ಮಾಡ್ಬೋದು ಇವೆರಡೂ ಇಲ್ದಿದ್ರು ಕೂಡ ಒಣಗಿದ ಎಲೆ ಪೀಸ್ ಮಾಡಿ ಕೂಡ ನಾವು ಮಣ್ಣಲ್ಲಿ ಮಿಕ್ಸ್ ಮಾಡಿದರೆ ಡ್ರೈನ್ ಆಯಿಲ್ದು ನಮಗೆ ತಯಾರಾಗುತ್ತೆ ಆಮೇಲೆ ಒಳ್ಳೆ ಕಂಪೋಸ್ಟ್ ತೊಗೊಬೇಕು ಮಣ್ಣು ಹೇಳಿದೆ ಮರಳಿನ ಬಗ್ಗೆ ಹೇಳಿದೆ ಈಗ ಕಾಂಪೋಸ್ಟ್ ಕಾಂಪೋಸ್ಟ್ ನಮ್ಮಲ್ಲಿರೋದು ಯಾವುದೇ ಆದರೂ ಕೂಡ ಕಂಪೋಸ್ಟು ತೊಗೊಬೋದು ಒಂದು ಫಿಫ್ಟಿ ಪರ್ಸೆಂಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಬೇರೆ ಗಿಡ ದೊಡ್ಡ ದೊಡ್ಡ ಗಿಡಕ್ಕಾದರೆ ಮೂವತ್ತು ಪರ್ಸೆಂಟ್ ಕಾಂಪೋಸ್ಟ್ ಸಾಕಾಗುತ್ತೆ ಆದರೆ ಸೊಪ್ಪು ತರಕಾರಿ ಬೆಳೆಸುವಾಗ ಸೊಪ್ಪು ಬೆಳೆಸುವಾಗ ನಾವು ಅದಕ್ಕೆ ಒಂದು ಫಿಫ್ಟಿ ಪರ್ಸೆಂಟು ಕಂಪೋಸ್ಟ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಓಕೆನಾ ಆಮೇಲೆ ಅದು ಪಾಟಲ್ಲಿ ತುಂಬಿಬಿಟ್ಟು ರೆಡಿ ಮಾಡಿ ಇಟ್ಕೊಬೇಕು ನಾವು ಫಸ್ಟ್ ಹೇಳಿ ಮಾತಾಡ್ಕೊಂಡಿದ್ವಲ್ಲ ನೀರಲ್ಲಿ ನೆನೆಸಿಬಿಟ್ಟು ಪೇಪರ್ ಟವೆಲ್ ಮೆಥಡಲ್ಲಿ ನಾವು ಅದನ್ನ ಕಟ್ಟಿ ಇಟ್ಟರೆ ಮೂರು ದಿವ್ಸಕ್ಕೆ ಈ ಥರ ಮೊಳಕೆ ಬರುತ್ತೆ ಎರಡನೇ ದಿವಸ ಮೂರನೇ ದಿವಸ ಮೊಳಕೆ ಬರುತ್ತೆ ಅಂತೀವಲ್ಲ ಆ ಮೊಳಕೆನ ಆ ಮಣ್ಣು ಮೇಲೆ ಹಾಕಿಬಿಟ್ಟು ಅದರ ಮೇಲೆ ಒಂದು ಅರ್ಧ ಇಂಚು ಮಣ್ಣು ಹಾಕಬೇಕು ಅಂದರೆ ಒಣಗಿದ ಮಣ್ಣನ್ನು ಹಾಕಿಬಿಟ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಅದು ಬೆಡ್ ಥರ ಆಗುತ್ತೆ ಆವಾಗ ನಮಗೆ ನಾಲ್ಕೈದು ದಿವಸಕ್ಕೆ ಈ ಥರ ಮೊಳಕೆ ಬರುತ್ತೆ ಈ ಥರ ಮೊಳಕೆ ಇಲ್ಲ ಅಂದರೆ ಹದಿನೈದು ದಿವಸ ಆದರೂ ಕೂಡ ನಿಮಗೆ ಮೊಳಕೆ ಬರೋಲ್ಲ ಓಕೆನಾ ಆಮೇಲೆ ನೀರು ಹಾಕೋದು ನೋಡಿ ಈ ಸ್ಪ್ರೇ ಬಾಟ್ಲಲ್ಲೇ ನೀರು ಹಾಕಬೇಕು ಅಂದರೆ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣದಿರುತ್ತಲ್ಲ ಅದು ಮೊಳಕೆಗಳು ಅವಾಗ ಏನಾಗುತ್ತೆ ಅಂದರೆ ಬಿದ್ದುಬಿಟ್ಟು ಸತ್ತೋಗುತ್ತೆ ಇನ್ನೊಂದು ಮೆಥಡ್ ಏನಂದರೆ ಗ್ರೋ ಬ್ಯಾಗನ್ನು ಅಥವಾ ಪಾಟನ್ನು ಈ ಥರ ಅಗಲವಾಗದೊಂದು ಯಾವುದಾದ್ರು ಪ್ಲೇಟಲ್ಲಿ ಇಟ್ಬಿಟ್ಟು ಕೆಳಗಡೆ ಪ್ಲೇಟಿಗೆ ನೀರು ಹಾಕಿದರೆ ಆ ಮಣ್ಣು ನಿಧಾನವಾಗಿ ಹೀರ್ಕೊಳ್ಳುತ್ತೆ ಇದು ಒಂದು ಮೆಥಡ್ ಇಲ್ಲ ಅಂತೇಳಿದರೆ ನಾವೀಗ ಫಸ್ಟಿಗೆ ಇಷ್ಟು ಮುಂಜು ನೋಡಿದ್ವಲ್ಲ ಗ್ರೋ ಬ್ಯಾಗು ಅಥವಾ ಬೀಜ ಹಾಕಿದ್ರ ಮೇಲೆ ಮಧ್ಯದಲ್ಲಿ ಈ ಥರ ಒಂದು ಬಾಟ್ಲಲ್ಲಿ ನೀರು ಇಟ್ಬಿಟ್ಟು ಸಣ್ಣದೊಂದು ಹೋಲ್ ಮಾಡಿದರೆ ಮೆಲ್ ಮೇಲಕ್ಕೆ ಒಂದೊಂದೇ ಚುಕ್ಕಿ ಚುಕ್ಕೆ 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 ನೀರು ಬಿಡ್ತಾ ಇರುತ್ತೆ ನಮಗೆ ಎಕ್ಸ್ಟ್ರಾ ನೀರು ಹಾಕೋದು ಬೇಡ ಮಳೆ ನೀರು ಬ ಡೈರೆಕ್ಟಾಗಿ ಬೀಳ್ದಿದ್ದಂಗೆ ನೋಡ್ಕೊಳ್ಳಿ ಸ್ವಲ್ಪ ಇದಿರೋ ಕಡೆ ಇಟ್ಕೊಳ್ಳಿ ಓಕೆನಾ ಈ ಥರ ನಾವು ಜಾಗ್ರತೆ ತೊಗೊಂಡಾಗ ನಮಗೆ ಇಷ್ಟು ಚೆನ್ನಾಗಿ ಹೆಲ್ದಿಯಾಗಿದ್ದು ಮೊಳಕೆಗಳು ಬರುತ್ತೆ ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಇನ್ನೊಂದು ಮೆಥಡ್ ನೋಡಿ ಬೀಜ ಹಾಕ್ತಾ ಈ ಥರ ಸಾಲು ಸಾಲು ಕೂಡ ಹಾಕ್ಬೋದು ಈ ಸಾಲು ಸಾಲು ಹಾಕಿದವಾಗ ಈ ಮಧ್ಯದಲ್ಲಿ ಖಾಲಿ ಪ್ಲೇಸಲ್ಲಿ ಕೂಡ ನೀರು ಹಾಕೋಕ್ಕೆ ಈಸಿ ಆಗುತ್ತೆ ಒಂದು ಎಲ್ಲದ ಕಡೆ ಹಾಕೋದು ಒಂದು ಪದ್ಧತಿ ಈ ಥರ ಸಾಲು ಸಾಲು ಹಾಕೋದು ಕೂಡ ಒಂದು ಪದ್ಧತಿ ಯಾವುದಾದ್ರೂ ಓಕೆ ಇದಕ್ಕೆ ಬಿಸಿಲು ಸ್ವಲ್ಪ ಬೇಕೇ ಬೇಕು ಒಂದು ಕನಿಷ್ಠ ಒಂದೆರಡು ಗಂಟೆನಾದ್ರು ಎಳೆ ಬಿಸಿಲು ಇದ್ದರೆ ತುಂಬ ಹೆಲ್ದಿಯಾಗಿ ಬೆಳೀತೆ ಆ ಬಿಸಿಲು ಫುಲ್ಲು ಬೇಸಿಗೆ ಕಾಲದಲ್ಲಿ ಅದಕ್ಕೋಸ್ಕರನೇ ಕೆಲವು ಕಡೆ ಸೊಪ್ಪು ಬೆಳೆಯೋದು ಕಷ್ಟ ಆಗುತ್ತೆ ಯಾಕಂದರೆ ಉರಿ ಬಿಸಿಲಲ್ಲ ಅದು ಕಷ್ಟ ಆಗುತ್ತೆ ಈಗ ಯಾರ ಒಂದೊಂದು ಸರ್ತಿ ಈ ಥರ ಹೆಲ್ದಿಯಾಗಿ ಬೆಳೆಯಲ್ಲ ಅದಕ್ಕೆ ಏನು ಕಾರಣ ಅಂತೇಳಿದರೆ ಅಂದರೆ ಬಿದ್ದು ಅದು ಕೊಳತು ಹೋಗ್ತಾ ಇರತ್ತೆ ಏನು ರೀಸನ್ ಅಂದರೆ ಮಣ್ಣಲ್ಲಿ ಕೋಕೋಪೀಟ್ ಮಿಕ್ಸ್ ಮಾಡಿದರೆ ಅಥವಾ ಬಿಸಿಲು ಕಮ್ಮಿ ಆದರೆ ಈ ಥರ ಉದ್ದಾಗ ಹೋಗುತ್ತೆ ಅಂದರೆ ನಿಮ್ಮ ಮಣ್ಣಲ್ಲಿ ನೀರು ಜಾಸ್ತಿ ಆದರೂ ಕೂಡ ಈ ಥರ ಲೆಂಗ್ತಿಯಾಗಿ ಬೆಳೆಯುತ್ತೆ ಕಾಲು ಅದರದ್ದು ಕೆಳಗಡೆ ವೈಟ್ ದಿರದ ನೋಡಿ ಕಾಣಿಸ್ತಾ ಇದೆ ನಿಮಗೆ ಅದೇನಾಗುತ್ತೆ ಉದ್ದೋಗಿ ಬೆಳೆಯುತ್ತೆ ಉದ್ದೋಗಿ ಬೆಳೆದ ತಕ್ಷಣ ಈ ಥರ ಬಿದ್ದೋಗುತ್ತೆ ಇದಕ್ಕೆ ಫಸ್ಟ್ ರೀಸನ್ನು ಕೋಕೋಪೀಟು ಎರಡನೇ ರೀಸನು ವಾಟ್ರ್ ಜಾಸ್ತಿ ಆದರೆ ಮಣ್ಣು ಒಂಥರ ಮುದ್ದೆ ಮುದ್ದೆ ಆಗಿದ್ದರೆ ಈ ಥರ ಇರುತ್ತೆ ಮಣ್ಣು ಚಾದವಾಗಿದ್ದರೆ ಮಾತ್ರ ಕೊತ್ತಂಬರಿ ಸೊಪ್ಪು ಬೆಳೆಸ್ಕೊಳ್ಳೋಕ್ಕೆ ತುಂಬ ಈಸಿ ಓಕೆನಾ ಸ್ವಲ್ಪ ನೀಮ್ ಕೇಕ್ ಏನಾದರೂ ಇದ್ದರೂ ಯೂಸ್ ಮಾಡ್ಕೊಳ್ಳಿ ನೀಮ್ ಕೇಕ್ ಪೌಡ್ರ್ ಹಾಕಿದ್ರೂ ಕೂಡ ನಿಮಗೆ ಮಣ್ಣಲ್ಲಿ ಫಂಗಸ್ ಬರೋಲ್ಲ ಆವಾಗ ಗಿಡಗಳು ಹೆಲ್ದಿಯಾಗಿ ಬೆಳೆಯುತ್ತೆ ಇವೆಲ್ಲ ಗೊತ್ತಾಯ್ತಲ್ಲ ಇವಾಗ ಈ ಥರ ಬೆಳೆದ ಸೊಪ್ಪನ್ನು ಕಟ್ ಮಾಡ್ಕೊಳ್ಳೋ ಕೂಡ ಒಂದು ಮೆಥಡ್ ಇದೆ ಕೆಲವರು ಏನು ಮಾಡ್ತಾರೆ ಅಂದರೆ ಇದನ್ನು ಬೇರೆ ಸಮೇತ ಕಿತ್ಬಿಟ್ಟು ಅಡುಗೆಲಿ ಯೂಸ್ ಮಾಡ್ತಾರೆ ಕೆಲವರು ಸ್ವಲ್ಪ ಗೊತ್ತಿದ್ದವ್ರು ಮಾತ್ರ ಏನು ಮಾಡ್ತಾರೆ ಅಂದರೆ ಎಷ್ಟು ಬೇಕೋ ಅಷ್ಟು ಈ ಥರ ಎಲೆಗಳನ್ನು ಮಾತ್ರ ಕಟ್ ಮಾಡ್ಕೊಳ್ತಾರೆ ಎಲೆಗಳನ್ನ ಕಟ್ ಮಾಡ್ಕೊಂಡವಾಗ ಏನಾಗುತ್ತೆ ಅಂದರೆ ನಮ್ಮ ಪುನಃ ಅದು ಚಿಗುರು ಬಂದುಬಿಟ್ಟು ತುಂಬ ದಿವಸ ನಾವು ಕೊತ್ತಂಬರಿ ಸೊಪ್ಪನ್ನು ತೊಗೊಬೋದು ಇದೊಂದು ಒಳ್ಳೆ ಟಿಪ್ಸ್ ಇದೆ ನಿಮಗೆ ನೋಡಿ ಇಲ್ಲ ಕತ್ರಿಲಿ ಹೀಗೆ ಕಟ್ ಮಾಡಿಬಿಡಿ ಎಷ್ಟು ಬೇಕೋ ಅಷ್ಟು ಮೇಲ್ಗೆ ಮೇಲ್ಮೇಲೆ ಸುಳಿ ಮಾತ್ರ ಕಟ್ ಮಾಡಿಕೊಂಡ್ರೆ ನಮ್ಮ ಮತ್ತದರ ಚಿಗುರು ಬಂದುಬಿಟ್ಟು ತುಂಬ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಇನ್ನೊಂದು ಮಾರ್ಕೆಟಲ್ಲಿ ಈ ಥರ ಹೈಬ್ರಿಡ್ ನಿಮ್ಗೆ ಸಿಕ್ಕುತ್ತೆ ಒಂದೊಂದು ಸರ್ತಿ ನಾವು ಮಾರ್ಕೆಟಲ್ಲಿ ತಂದಾಗ ಈ ಥರ ದೊಡ್ಡ ದೊಡ್ಡದು ಕೊತ್ತಂಬರಿ ಸಹ ಇದಿರುತ್ತೆ ಈ ಥರದ ಬೀಜ ಕೂಡ ನಿಮ್ಮ ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಬೇಕಾದರೆ ನೀವು ತರಿಸ್ಕೊಂಬಿಟ್ಟು ಇದನ್ನು ಬೆಳಿಬೋದು ಇದಾದರೆ ನಮಗೊಂದು ಆರು ಏಳು ತಿಂಗಳು ಕಟ್ ಮಾಡ್ತಾನೆ ಇರ್ಬೋದು ಅದರಲ್ಲಿ ಬಿ ಗಿಡ ಅದು ಎಲೆ ಬರ್ತಾನೆ ಇರುತ್ತೆ ಈ ಥರ ನಿಮ್ಮ ಮಾರ್ಕೆಟಲ್ಲಿ ನಾನು ಸಿಕ್ಕಿದವಾಗ ಮೇಲ್ಗಡೆ ಪಾರ್ಟ್ಸು ನೀವು ಅಡುಗೆಗೆ ಉಪಯೋಗಿಸ್ಬಿಟ್ಟು ಕೆಳಗಡೆ ಬೇರಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಫೋಟೋದಲ್ಲಿ ಆ ಥರ ಕಟ್ ಮಾಡಿಬಿಟ್ಟು ನೀವು ಅಲ್ಲಲ್ಲಿ ನೆಟ್ಟರೆ ಈಗ ಹೇಗಿದ್ರು ಮಳೆಗಾಲ ಅಲ್ಲ ನೆಟ್ಟರೆ ನಿಮ್ಗೆ ಎಂಟು ದಿವಸದೊಳಗೆ ಚಿಗುರು ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಇಂಡೈರೆಕ್ಟಾಗಿ ನೀವು ಸಿಕ್ಬಿಡುತ್ತೆ ಯಾವುದೇ ಥರ ಕಷ್ಟ ಇರಲಾರ್ದೆ ಓಕೆನಾ ಇನ್ನೊಂದು ನೋಡಿ ನೀರಲ್ಲಿ ಬೆಳೆಸುವಂಥ ಪದ್ಧತಿ ಈ ನೀರಲ್ಲಿ ಬೆಳೆಸೋ ಪದ್ಧತಿ ತುಂಬ ಇದೆ ನಾನು ತುಂಬ ಸಿಂಪಲ್ಲಾಗಿ ನಿಮ್ಗೆ ಹೇಳ್ತೀನಿ ಹೇಗೆ ಬೆಳೆಸ್ಬೇಕಂತ ನೋಡಿ ಫಸ್ಟ್ ನಾವು ಅಲ್ಲ ಬೀಜನ ನೆಮ್ಮ ನೀರಲ್ಲಿ ನೆನೆಸ್ಬೇಕಂತ ಅಲ್ಲಿ ತನಕ ಸೇಮ್ ಮೆಥಡೇ ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ ಅದನ್ನ ಎರಡು ಭಾಗ ಮಾಡಿಬಿಟ್ಟು ನೀರಲ್ಲಿ ನೆನೆಸ್ಬೇಕು ಆಮೇಲೆ ಈ ಬುಟ್ಟಿ ನೋಡಿ ಈ ಥರ ಬುಟ್ಟಿಲಿ ಒಂದು ಲೇಯರ್ ಹಾಕಿಬಿಟ್ಟು ಕೆಳಗಡೆ ಬೇಕಾದ್ರೆ ಪೇಪರ್ ಟವೆಲ್ ಹಾಕ್ಬೋದು ನೀವು ಪೇಪರ್ ಟವೆಲ್ ಹಾಕಿ ಅದರ ಮೇಲೆ ಬೀಜ ಎಲ್ಲ ಹಾಕಿಬಿಟ್ಟು ಕೆಳಗಡೆ ಒಂದು ದೊಡ್ಡ ಬೋಗಣಿಲಿ ಈ ಥರ ನೀರು ತುಂಬಿಸಿ ಇಡಬೇಕು ಅಂದರೆ ಅದು ಪೂರ್ತಿ ಆ ಬೀಜದ ಮೇಲೆ ನೀರು ಬರಬಾರ್ದು ಬೀಜದ ಆ ಬುಟ್ಟಿ ಕೆಳಗಡೆನೇ ಇರಬೇಕು ನೀರು ಸ್ವಲ್ಪ ತಾಗ್ತಾ ಇರಬೇಕು ಅಷ್ಟೇ ಆವಾಗ ಏನಾಗುತ್ತೆ ಸ್ವಲ್ಪ ದಿವ್ಸಕ್ಕೆ ಅದು ಬೇರೆ ಕೆಳಗಡೆ ಇಳ್ದುಬಿಟ್ಟು ತುಂಬ ಚೆನ್ನಾಗಿ ಬೆಳೀತೆ ಈ ಅಪಾರ್ಟ್ಮೆಂಟಲ್ಲಿ ಬೆಳೆಸ್ಕೊಳ್ಳಿ ತುಂಬ ಈಸಿ ಇದು ಈ ಥರ ನಾವು ಇದನ್ನು ಕೂಡ ನೀರಲ್ಲಿ ಕೂಡ ಬೆಳೆಸ್ಕೊಬೋದು ಕೊತ್ತಂಬರಿ ಸೊಪ್ಪನ್ನು ಓಕೆನಾ ಆಮೇಲೆ ಇನ್ನೊಂದು ಸ್ವಲ್ಪ ದಿವಸ ಆದರೆ ನಾವು ಎಷ್ಟು ಬೇಕೋ ಅಷ್ಟು ತಗೊಳ್ತಾ ಇರ್ತೀವಿ ಅದು ಇನ್ನೂ ಜಾಸ್ತಿ ಆಗುತ್ತೆ ನಮಗೆ ಅವಾಗ ಬಿಟ್ಟರೆ ಏನಾಗುತ್ತೆ ಅಂದರೆ ಕೆಲವು ಗಿಡಗಳು ಬಿಟ್ಟರೆ ಅದರಲ್ಲಿ ಈ ಥರ ಹೂವು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹೂವು ಅದರಲ್ಲಿ ಸ್ವಲ್ಪ ದಿವಸಕ್ಕೆ ಕಾಯಿ ಕೂಡ ಆಗುತ್ತೆ ನಮಗೆ ಅಂದರೆ ಸಣ್ಣ ಸಣ್ಣ ಮಿಡಿ ಆಗುತ್ತೆ ಅದನ್ನು ಸ್ವಲ್ಪ ದಿವಸ ಬಿಟ್ಟರೆ ಈ ಥರ ಹಣ್ಣಾಗುತ್ತೆ ಅದನ್ನು ಒಣಗಿಸಿದರೆ ಚಳಿಗಾಲದಲ್ಲಾಗಲಿ ಬೇಸಿಗೆಯಲ್ಲಾಗಲಿ ಈ ಥರ ಬೆಳೆಸ್ಬಿಟ್ರೆ ಅಂದರೆ ನೆಕ್ಸ್ಟ್ ಸೀಸನ್ಗೆ ನಮಗೆ ಮನೇಲೆ ನಾವು ಆರ್ಗ್ಯಾನಿಕ್ ಬೀಜನ ತಯಾರು ಮಾಡ್ಕೊಬೋದು ಕೆಲವು ಗಿಡಗಳನ್ನು ಬಿಟ್ಬಿಟ್ರೆ ಸಾಕು ಆರ್ಗ್ಯಾನಿಕ್ಕಾಗಿ ರೆಡಿ ಆಗುತ್ತೆ ನೋಡಿ ಇವೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬೀಜದಿಂದ ಹಿಡಿದು ಯಾವ ಥರ ಕಟ್ ಮಾಡಬೇಕು ಯಾವ ಥರ ಬೆಳೆಸ್ಕೊಬೇಕು ಎಲ್ಲದ್ರ ಬಗ್ಗೆ ಹೇಳಿದ್ದೀನಿ ಇನ್ನೂ ಕೆಲವೊಂದೇನಾದ್ರು ಪಾಯಿಂಟ್ ಏನಾದ್ರು ಮರ್ತೋಗಿದ್ರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ನಿಮ್ಗೆ ಆನ್ಸರ್ ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ಪ್ಲೀಸ್ ನಾನು ಲೈಕ್ ಮಾಡಿ ನಾಲ್ಕು ಜನರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್